ಯಾಕಂದ್ರೆ ಎಲ್ಲಾ ದಾನಕ್ಕಿಂತ ಶ್ರೇಷ್ಠವಾದ ದಾನ ಅನ್ನದಾನ ಅಲ್ವೇ. ಅದಕ್ಕೆ ಅನ್ನಪೂರ್ಣೇಶ್ವರಿ ದಾಸೋಹ ಮನೆಯನ್ನು ಮಾಡಿದ್ದಾರೆ ಕಾಯಕ ಯೋಗಿಗಳು. ಯಾಕಂದ್ರೆ ಮನುಷ್ಯನನ್ನ ಸಾಕು ಅನ್ಸೋಕಾಗೋದು ಅದು ಎರಡರಲ್ಲೇ, ಒಂದು ಊಟಲ್ಲಿ ಊಟದಲ್ಲಿ, ಇನ್ನೊಂದು ಏಟಲ್ಲಿ. ಮುದ್ದೆ ಮೇಲೆ ಒಂದು ಮುದ್ದೆ ಕೊಡಿ ಸ್ವಾಮಿ ಹೊಟ್ಟೆ ತುಂಬಿತು ಅಂತಾನೆ, ರಿಪೀಸ್ ಪಟ್ಟಿ ತಕೊಂಡು ಮೊಣಕಾಲು ಕೆಳಕ್ ನಾಲ್ಕು ಮಡಿಗೆ ಅಣ್ಣ ಬಿಟ್ಟು ಬಿಡು ಅಣ್ಣ ಇನ್ನೊಂದ್ಸರಿ ಊರು ಬರುದಿಲ್ಲ ಗಣ ಕೆಳತನ ಮಾಡೋಕೆ ಅಂತಾನೆ. ಸಾಕು ಅನ್ನೋಕಾಗೋದು ಇದು ಎರಡರಲ್ಲೇ. ಏನಾದ್ರು 500 ರೂಪಾಯಿ ನೋಟ್ ಕೊಡಿ ನೋಡವ ಎಷ್ಟು ಹೊಟ್ಟಿದಾವು ಸ್ವಾಮಿ 4 ಕೋಟವೇ. ಹಾ ಸದ್ಯಕ್ಕೆ ನೀವು ಒಬ್ಳೆ, ಅವಳೊಬ್ಳವಳೆ 500 ರೂಪಾಯಿ ಕೊಟ್ಕೊಡೋ ಒಂದು ಹೊಟ್ಟಿಗೆ. ತಲೆ ಕೆರಿತಾಳೆ, ರಾಮಪ್ಪ ನನ್ನ ಮೊಮ್ಮಗ ಫೋನ್ ಮಾಡಿದ್ದ, ರಾಮಪ್ಪ ದುಡ್ಡು ಕೊಟ್ರಿ ಈಸ್ ಮಡಿಗಿರು ಅಂತ, ನನ್ನ ಕೈಲೇ ಕೊಡಬೇಕಂತೆ ಅಂತ ಆ 3 ರೂಪಾಯಿ ಇವಳಕ್ಕಿತ್ ಮಡಿಗಿರ್ತಾಳೆ. ಆ ಹಣದಿಂದ ಮನುಷ್ಯನನ್ನ ಸಾಕು ಅನ್ಸೋಕಾಗೋದಿಲ್ಲ. ಭಗವಂತ ಅನ್ನ ಏಟು ಇದೆಲ್ಲರಲ್ಲಿ ಸಾಕು ಅನ್ನಿಸ್ಬಹುದು ಎನ್ನುವಾಗ